ಸೊ ನಾಳೆ ಬಿ ಎಂ ಟಿ ಸಿಯ ಕಥೆ ಏನು ನಾಳೆ ಬಿ ಎಂ ಟಿ ಸಿ ಬಸ್ಗಳು ಓಡಾಡುತ್ತಾ ಓಡಾಡಲ್ವಾ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪೆಂಡ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಬಿ ಎಂ ಟಿ ಸಿಗಳನ್ನು ನಾಳೆ ಬೆಂಗಳೂರಿನ ಸಂಚಾರ ನಾಡಿ ಕಥೆ ಏನು ಸೊ ನಾಳೆ ಇರುತ್ತಾ ಇರಲ್ವಾ ಬಂದ್ನಲ್ಲಿ ಭಾಗಿಯಾಗಲಿದ್ದಾರೆ ಬಿ ಎಂ ಟಿ ಸಿ ನೌಕರರು ಡಿಪೋದಿಂದನೇ ಬಸ್ಸನ್ನು ತೆಗೆಯೋದಿಲ್ವಂತೆ ಸೊ ಈಗ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಈ ಮಾಹಿತಿಯನ್ನ ಕೊಡ್ತಾ ಇದೆ ಸೊ ವಿಜಯ ಭಾಸ್ಕರ್ ಅವರು ಪ್ರಧಾನ ಕಾರ್ಯದರ್ಶಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ನಾಳೆ ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳನ್ನು ಆಚೆ ತೆಗೆಯಲ್ವಂತೆ ಡಿಪೋದಿಂದನೇ ಸೊ ಹಾಗಾಗಿ ನಾಳೆ ಬಿ ಎಂ ಟಿ ಸಿಗೋದು ಡೌಟ್ ಬಿ ಎಂಟಿ ಸಿ ಸಂಘಟನೆಗಳಲ್ಲಿ ಒಂದಾಗಿರುವಂಥ ಎ ಐ ಟಿ ಯು ಸಿ ಸಹ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ನೌಕರರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಯಾರೂ ಸಹ ರಸ್ತೆ ಇಳಿಯಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದರು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಎ ಐ ಟಿ ಯು ಸಿ ಪ್ರಧಾನ ಕಾರ್ಯದರ್ಶಿ ಆದಂಥ ವಿಜಯ ಭಾಸ್ಕರ್ ಅವರು ಇದ್ದಾರೆ ಮಾತನಾಡಿಸ್ತಾರೆ ಸರ್ ನಮಸ್ತೆ ನಾಳೆ ಬಸ್ ಇರುತ್ತೋ ಇರಲ್ವ ಅನ್ನುವಂಥದ್ದು ಒಂದು ಗೊಂದಲ ಇದೆ ಸರ್ ಯಾಕಂದರೆ ಬೆಂಬಲವನ್ನೇನೋ ಕೊಟ್ಟಿದ್ರಿ ಬಟ್ ಬಸ್ಗಳು ರಸ್ತೆಗೆ ಇಳಿಯುತ್ತೋ ಇಳಿಯಲ್ವೋ ನೌಕರರು ಭಾಗಿಯಾಗ್ತಾರೋ ಭಾಗಿಯಾಗಲ್ವೋ ಒಂದಷ್ಟು ಗೊಂದಲಗಳಿದೆ ಏನು ಹೇಳ್ತೀರಿ ಎ ಐ ಟಿ ಯು ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾದಂಥ ಕರೆಯನ್ನು ಬಿ ಎಮ್ ಟಿ ಸಿ ನೌಕರರಿಗೆ ಕೊಟ್ಟಿದೆ ಇದರಲ್ಲಿ ಒಂದು ನೆಲ ಜಲ ಮತ್ತು ನಾಡು ನುಡಿಯ ಪ್ರಶ್ನೆ ಬಂದಾಗ ಕಾರ್ಮಿಕ ವರ್ಗ ತಟಸ್ಥವಾಗಿ ದೂರ ಉಳಿಯೋದು ಸರಿಯಾದಂಥ ರೀತಿಯಲ್ಲ ಇದು ತಾತ್ವಿಕವಾದ ಪ್ರಶ್ನೆ ಎರಡನೇದು ನಾಳೆ ದಿವಸ ಅಲ್ಲಿ ಆರು ಸಾವಿರ ಬಸ್ಸುಗಳಿದ್ದಾವೆ ಮತ್ತು ನಾಳೆ ದಿವಸ ಅಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶನ ಸರ್ಕಾರದ ಮೇಲೆ ಸರ್ಕಾರ ಇವತ್ತು ಅಸಹಾಯಕವಾಗಿ ಏನು ನೀರು ಇದೆ ಅದಕ್ಕೆ ಕಾಣಿಸೋದೇನೆ ನೇರವಾಗಿ ಬಸ್ಗಳು ಒಂದು ಆಸ್ತಿ ಪಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ಮತ್ತು ನೌಕರರು ಕೂಡ ಈ ಸಂದರ್ಭದಲ್ಲಿ ಒಂದು ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೂ ಸಾಧ್ಯ ಆಗೋಲ್ಲ ಇದೆಲ್ಲವನ್ನು ನಾವು ಇಟ್ಕೊಂಡು ಆ್ಯಂಡ್ ಮುಖ್ಯವಾಗಿ ತಾತ್ವಿಕವಾದ ಕಾರಣವೇ ಸುರಕ್ಷತೆ ಪ್ರಶ್ನೆ ಎರಡನೇದು ಮೊದಲನೇ ಪ್ರಶ್ನೆ ಈ ರೀತಿಯಾದಂಥ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ನ್ಯಾಯ ನಿರ್ವಹಣೆ ನೀರು ನಿರ್ವಹಣಾ ಮಂಡಳಿ ವಾಸ್ತವ ವಾಸ್ತುಸ್ಥಿತಿನ ಪರಿಶೀಲನೆ ಮಾಡದೆ ಈ ರೀತಿ ದಬ್ಬಾಳಿಕೆ ಮಾಡೋದು ಖಂಡಿತವಾಗೂ ಕರ್ನಾಟಕದ ಇದಕ್ಕೆ ಹಿತಕ್ಕೆ ಧಕ್ಕೆ ಬರುವಂಥ ವಿಚಾರ ಈ ಸಂದರ್ಭದಲ್ಲಿ ಎಲ್ಲ ನೌಕರರು ಎ ಐ ಟಿ ಸಿ ಕೂಡ ಈ ಒಂದು ಇದಕ್ಕೆ ಕೈಗಾರಿಕಾ ಕಾರ್ಮಿಕರಿಗೂ ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ ಅದರಿಂದ ನಾಳೆ ದಿವಸ ಬಿ ಎಮ್ ಟಿ ಸಿ ನೌಕರರು ಯಾರೂ ಸಹ ರಸ್ತೆಗೆ ಬರಬಾರ್ದು ಯಾರು ಡ್ಯೂಟಿಗೆ ಹಾಜರಾಗಬಾರ್ದು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮತ್ತು ಎ ಐ ಟಿ ಯು ಸಿ ಸ್ಪಷ್ಟವಾದಂಥ ಕರೆಯನ್ನು ಕೊಡುತ್ತೆ ಈಗ ಹೇಳಿದ್ದೀರಾ ಸರ್ ನೌಕರರು ಏನಾದರೂ ಇದಕ್ಕೆ ಪರೋಕ್ಷವಾದಂಥ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಪರವಾಗಿ ಏನಾದರೂ ನಿಲ್ಲುವಂಥ ವಿಚಾರಗಳನ್ನ ತಿಳಿಸಿದರೆ ಹೇಗೆ ಅಲ್ಲ ಈ ವಿಚಾರದಲ್ಲಿ ನಾವು ಸಂಘಟನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ ಬಂದ್ನಲ್ಲಿ ಭಾಗಿಯಾಗ್ತಾ ಇದ್ದೀವಿ ಬಾಕಿಯಂತೆ ಪ್ರತಿಭಟನೆಗಳು ಮೆರವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಭಾಗವಹಿಸಲಿಕ್ಕೆ ಅವರು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇರುತ್ತೆ ಭಾಗವಹಿಸಬೇಕು ಅಂತ ನಾವು ಹೇಳ್ತೀವಿ ಬಟ್ ಭಾಗವಹಿಸಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ನಿಗಮ ಏನಿದೆ ಬಿ ಎಮ್ ಟಿ ಸಿ ನಿಗಮ ಒಂದೊಮ್ಮೆ ಆ ಮೇಲಧಿಕಾರಿಗಳು ನೀವು ಬರಲೇಬೇಕು ಅನ್ನೋಂಥ ವಿಚಾರವನ್ನು ನೌಕರಿಗೆ ಒತ್ತಡವನ್ನು ಏರುವಂಥ ಪ್ರಯತ್ನ ಮಾಡಿದ್ರೆ ಹೇಗೆ ಅಂತ ಈ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಸಾರಿಗೆ ನಿಗಮಗಳ ಒಳಿತಿಗಾಗಿ ನಾವು ಪ್ರತಿಭಟನೆ ಧರಣಾ ಕಾರ್ಯಕ್ರಮ ಮಾಡಿದಾಗಲೂ ಆಡಳಿತ ವರ್ಗ ನಮಗೆ ಚಾರ್ಜ್ ಶೀಟ್ ಕೊಡೋದು ಶೋಕಾಸ್ ಕೊಡೋದು ಸಸ್ಪೆಂಡ್ ಮಾಡೋದು ಟ್ರಾನ್ಸ್ಫರ್ ಮಾಡೋದು ಮಾಡ್ತಾ ಇದು ನನ್ನ ಸಹೋದ್ಯೋಗಿ ಮಹದೇಶ್ ಅನೇಕಲ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾದೇಶ್ ಈಗ ಬಿ ಎಂ ಟಿ ನಂಬಿಕೊಂಡು ಕೆಲಸಕ್ಕೆ ಹೋಗುವಂಥವ್ರು ಏನು ಮಾಡಬೇಕು ನಾಳೆ ಹೋಗಬೇಕಾ ಹೋಗಬಾರ್ದ ಅನ್ನುವಂಥ ಒಂದಿಷ್ಟು ಕ್ಲಾರಿಟಿ ಬೇಕಾಗಿತ್ತು ಈಗ ಏನಿದೆ ಅದರ ಬಗ್ಗೆ ಮಾಹಿತಿ ಮಾದೇಶ್ ಅರುಣ ಈಗ ಫೆಡರೇಷನ್ ಅಂದ್ರೆ ನೌಕರರ ಫೆಡರೇಷನ್ ಹೇಳ್ತಾ ಇರುವಂತದ್ದು ಇದು ಜಲದ ವಿಚಾರ ನಮ್ಮ ಜೀವನಾಡಿಯ ವಿಚಾರ ಅದರಿಂದಾಗಿ ನಾವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋದು ಜೊತೆಗೆ ಕೆಲವೊಂದು ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ನಾವು ಬಸ್ಗಳನ್ನು ರಸ್ತೆ ಗಳಿಸೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಬಂದ ವಾತಾವರಣ ಸೃಷ್ಟಿಯಾದಾಗ ಪ್ರಕ್ಷುಬ್ಧ ವಾತಾವರಣ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಬಸ್ಗಳನ್ನು ಓಡಿಸುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಜೊತೆ ಭದ್ರತೆ ಎಲ್ಲ ಬಸ್ಗಳಿಗೂ ಸುಮಾರು ಆರು ಸಾವಿರ ಬಸ್ಗಳಿರ್ತವೆ ಎಲ್ಲ ಬಸ್ಗಳಿಗೂ ಕೂಡ ಭದ್ರತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಈಗಾಗಲೇ ಬಿ ಎಂ ಟಿ ಸಿಯ ಅಧಿಕಾರಿಗಳು ಇಲಾಖೆಯಿಂದ ಈಗ ಅಂದರೆ ಭದ್ರತೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಮನವಿಯನ್ನು ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಕೇವಲ ಮನವಿಯನ್ನು ಕೊಟ್ಟಿದ್ದಾರೆ ಹಾಗೆ ಭದ್ರತೆಯನ್ನು ಕೂಡ ಕೊಡಬಹುದು ಆದರೆ ಎಲ್ಲ ಬಸ್ಗಳಿಗೂ ಕೂಡ ಭದ್ರತೆಯನ್ನು ಕೊಡುವಂಥದ್ದು ಅವೆಲ್ಲವೂ ಕೂಡ ಅಸಾಧ್ಯ ಹಾಗೆ ಬಂದ್ಗೆ ಸಂಬಂಧಪಟ್ಟಂತೆ ಬಂದ್ಗೆ ಈಗಾಗಲೇ ಫೆಡರೇಷನ್ನ ನೌಕರರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಬಂದ್ಗೆ ಪ್ರಮುಖವಾಗಿ ಅಂದರೆ ಸಾರಿಗೆಯನ್ನು ನಿಲ್ಲಿಸಿದರೆ ಬಂದ್ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಈ ಹಿಂದಿನ ಹಲವು ಬಂದ್ಗಳಲ್ಲಿ ನಿಜ ಆಗಿರುವಂಥದ್ದು ಅದು ಸಾಕ್ಷಿ ಇದೆ ಅದರಿಂದಾಗಿ ಸಾರಿಗೆಯನ್ನು ಬಹುತೇಕ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿದರೆ ನಾವು ಬಂದ್ ಮಾಡಿದ್ದು ಮತ್ತು ಬಂದ್ ಯಶಸ್ವಿ ಆಗುತ್ತೆ ಅನ್ನೋ ಥರದ ಲೆಕ್ಕಾಚಾರ ಸಂಘಟನೆಗಳದು ಅದರಿಂದಾಗಿ ಬಸ್ಗಳ ಓಡಾಟಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರಿಂದಾಗಿ ಈಗ ಬಿ ಟಿ ಸಿ ಭದ್ರತೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಪತ್ರವನ್ನು ಆದರೆ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲೇ ಬಿ ಎಂಟಿಸಿ ಗಳ ಸಂಖ್ಯೆ ಕಡಿಮೆ ಆಗುವಂತಹ ಸಾಧ್ಯತೆ ತೀರ್ಮಾನಕ್ಕೆ ಈಗ ಟಿ ಸಿ ಅವರು ಬಂದಿದ್ದಾರೆ ಎಷ್ಟು ಬಸ್ಗಳನ್ನು ಓಡಿಸ್ತಾರೆ ಇನ್ನೂ ಕೂಡ ಗೊತ್ತಿಲ್ಲ ಬಹುತೇಕ ಬೆಂಗಳೂರಿಗರು ಅವಲಂಬಿಸಿರುವಂತದ್ದು ಟಿ ಸಿ ಆಗಿರೋದ್ರಿಂದ ಯಾವ ರೀತಿಯಾಗಿ ಬಸ್ ಗಳನ್ನ ರಸ್ತೆಗಳಿಸ್ತಾರೆ ಎಷ್ಟು ಬಸ್ಗಳನ್ನು ರಸ್ತೆಗಳಿಸುತ್ತಾರೆ ಎಷ್ಟು ಜನ ನೌಕರರು ಬರ್ತಾರೆ ಕೆಲಸಕ್ಕೆ ನಾಳೆ ಅನ್ನುವಂಥದ್ ಯಾಕಂದ್ರೆ ನಾಳೆ ಬೆಳಗ್ಗೆ ಐದು ಗಂಟೆ ಒಳಗಡೆ ನಿರ್ವಾಹಕರಾಗಿರಬಹುದು ಚಾಲಕರಾಗಿರಬಹುದು ಆ ಡಿಪೋಗಳ್ಗೆ ಬನ್ನಿ ಅನ್ನುವಂತಹ ಮಾಹಿತಿಯನ್ನ ಬಿಎಂಟಿಸಿ ಆಗಲೇ ರವಾನೆ ಮಾಡಿದೆ ನೌಕರರಿಗೆ ಆದ್ರೆ ಅಷ್ಟು ಬೇಗ ಅವರು ಬರೋದಕ್ಕೆ ಸಾಧ್ಯ ಆಗುತ್ತಾ ಅವರು ಬಂದ ನಂತರವೂ ಕೂಡ ಬಸ್ಸನ್ನ ಡಿಪೋಯಿಂದ ಹೊರಗಡೆ ತರೋಕೆ ಸಾಧ್ಯ ಆಗುತ್ತಾ ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು ಬಹುತೇಕ ನಾಳೆ ತೊಂದರೆ ಆಯ್ತು ಹಾಗೆ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ನೌಕರರೇ ಈಗ ಪ್ರತಿಭಟನೆಗೆ ಬಂದ್ ಬೆಂಬಲವನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕರು ಗೈರಾಗುವಂತ ಸಾಧ್ಯತೆ ಹೆಚ್ಚಾಗುತ್ತೆ ಬಸ್ಗಳ ಸಂಖ್ಯೆ ಅಂದ್ರೆ ಬಿಎಂಟಿಸಿ ಅನ್ನ ನಂಬ್ಕೊಂಡು ನೀವೇನಾದ್ರೂ ಆಚೆ ಹೋಗಬೇಕು ಅಂತ ಅನ್ನೋದಾದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ದೇ ಏನಾದ್ರೂ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಹೋಗೋದಕ್ಕೋಸ್ಕರ ಓಲಾ ಊಬರು ಇನ್ನುಳಿದಂಥದ್ದು ಆಟೋ ಕೆಲವೊಂದಿಷ್ಟುಗಳು ಓಡಾಡುತ್ತೆ ಅವುಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಹಾಗಂದು ಮಾತ್ರಕ್ಕೆ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಆಟೋದವರು ಹೆಚ್ಚಿನ ದುಬಾರಿ ರೇಟನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅವರು ಮೀಟರ್ಗಳನ್ನು ಹಾಕ್ತಾ ಇಲ್ಲ ಅದರ ಪಾಡಿಗೆ ಅವರು ದುಡ್ಡು ಕೇಳದಷ್ಟೆಲ್ಲ ಕೊಡುವಂಥ ಪರಿಸ್ಥಿತಿ ಜನರಿಗೆ ಒಂದಿಷ್ಟು ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಅನ್ನೋದು ನಮ್ಮ ಕಳಕಳಿ